ಕಾನೂನು ಪ್ರಕಾರ ಅವನ್ನ ಬಂಧಿಸಲೇಬೇಕು. ಹಾಗೇಳ್ಬೇಡ ನನಕಂದ, ಏನೇ ಆದರೂ ನಾನು ಹೆತ್ತು ಮಗ ಅವನು. ಅದು ನನ್ನ ನಿನ್ನ ದೃಷ್ಟಿಲಮ್ಮ, ನ್ಯಾಯದ ದೃಷ್ಟಿಲಮ್ಮನ ಅಪರಾಧಿ. ನಿನ್ ಜೊತೆಯಲ್ಲಿ ರಕ್ತ ಹಂಚ್ಕೊಂಡು ಹುಟ್ಟಿದವನು ಕಡೋ. ಹಾಗಂತ ಅವನು ಮಾಡಿರೋ ಕೊಲೆ ಸುಲಿಗೆ ಎಲ್ಲ ಮುಚ್ಚಿಟ್ಟು ಸರ್ಕಾರ ದ್ರೋಹ ಮಾಡುವಂತೀಯಮ್ಮ? ಮಾತು ಮಾತು ನೀನೇ ಹೇಳ್ತಾ ಇದ್ದೀನಮ್ಮ, ನಮ್ಮಪ್ಪ ನ್ಯಾಯಕ್ಕೋಸ್ಕರ ಕರ್ತವ್ಯಕ್ಕೋಸ್ಕರ ತನ್ನ ಪ್ರಾಣನೇ ಬಲಿ ಕೊಟ್ಟ ಅಂತ. ಅಂಥ ಅಪ್ಪನ ಮಗನಾಗಿ ಹುಟ್ಟಿ ಇವತ್ತಿನ ದಿನ ನನ್ನ ತಮ್ಮನ್ನೇ ನಾನು ಸೆರೆ ಹಿಡಿಯುವಂತಹ ದೌರ್ಭಾಗ್ಯ ನನ್ನ ಪಾಲಿಗೆ ಒದಗಿರಬೇಕಾದ್ರೆ ಅದಕ್ಕೇನು ಮಾಡೋಕ್ಕಾಗಲ್ಲ. ಯಾರಿಂದ ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ. ಅಪರಾಧಿ ಅಪರಾಧಿನೇ, ಕರ್ತವ್ಯ ಕರ್ತವ್ಯನೇ. ನನ್ನ ಕರ್ತವ್ಯ ನಾನು ಮಾಡೇ ಮಾಡ್ತೀನಿ. ಏನೇ ಜಾನಿ, ನಾನೇನ್ ತಪ್ಪು ಮಾಡಿದ್ದೆ, ನಿಮಗೇನು ಅನ್ಯಾಯ ಮಾಡಿದ್ದೆ ಅಂತ ನನ್ನನ್ನು ಈ ಗುಂಡಿಲಿ ಹಾಕಿ ಚಿರತೆ ಬಾಯಿನಲ್ಲಿ ಕೊಡಬೇಕು ಅಂತ ಮಾಡಿದ್ದೆ? ಓಹೋ, ನೀವು ಮಾಡ್ತಾ ಇದ್ದ ಅನ್ಯಾಯಕ್ಕೆಲ್ಲ ನಾನು ಒತ್ತಾಸೆಯಾಗಿ ನಿಂತ್ಕೊಂಡಿದ್ರೆ ನಿಮ್ಮ ದೃಷ್ಟಿಯಲ್ಲಿ ನಾನು ತುಂಬಾ ಒಳ್ಳೆಯವನಾಗಿರ್ತಿದ್ದೆ ಅಲ್ಲ? ಯಾಕೆ ಮಾತಾಡೋದಿಲ್ಲ, ಯಾಕೆ ಮೌನ ಕೂತ್ಬಿಟ್ಟೆ? ಹೇಳೇ, ನಂದೇನಾದ್ರೂ ತಪ್ಪಿದ್ರೆ ಜಾನಿ ಅಳ್ತಿದ್ದೀಯಾ? ನಿನ್ ಕಣ್ಣಲ್ಲೂ ನೀರು ಬರುತ್ತಾ? ನಾನು ಮನುಷ್ಯತ್ವ ಇರೋರಿಗೆ ಮಾತ್ರ ಹೃದಯ ಇರುತ್ತೆ, ನಿನ್ನಂಥ ಮೃಗಕ್ಕೆ ಇರೋದಿಲ್ಲ ಅಂತ ತಿಳ್ಕೊಂಡಿದ್ದೆ. ಪರವಾಗಿಲ್ಲ, ಬೇಷ್, ಇನ್ನಾದ್ರೂ ಚೆನ್ನಾಗಿ ಬದುಕೋ ದಾರಿನು. ಏನ್ ನೀನ್ ಮಾಡ್ತಿರೋದು? ಚೇ, ಬಿಡು ಕಾಲ್ನ ಜಾನಿ, ಇದೆಲ್ಲ ಚೆನ್ನಾಗಿರೋದಿಲ್ಲ, ಬಿಡು ಕಾಲ್ನ ಜಾನಿ, ನಿನಗೆ ನಾನು ಹೇಳ್ತಾ ಇರೋದು ಬಿಡು ಕಾಲ್ನ. ಬಿಡಲ್ಲ ಸರ್, ನೀವು ಕ್ಷಮಿಸಿದ್ದೀನಿ ಅಂತ ಹೇಳೋದಂತ ನಾನು ಬಿಡೋದಿಲ್ಲ. ಜಾನಿ ಜಾನಿ ಸರ್, ನನ್ ಕ್ಷಮಿಸಿದ್ರ ಹೇಳಿ ಸರ್, ನಿಜವಾಗ್ಲೂ ನನ್ನನ್ನು ಕ್ಷಮಿಸಿದಿರ ಸರ್? ಜಾನಿ, ನೀ ನನ್ನ ವೈಯಕ್ತಿಕವಾಗಿ ಮಾಡಿರೋ ದ್ರೋಹನ ಕ್ಷಮಿಸಬಹುದು, ಆದ್ರೆ ಸರ್ಕಾರ ಅದನ್ನ ಕ್ಷಮಿಸೋದಕ್ಕೆ ಸಿದ್ಧವಾಗಿಲ್ಲ. ಅದು ಕೊಡೋ ದಂಡನೆಯಿಂದ ನೀನ್ ತಪ್ಪಿಸ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಆ ಆಸೆನೂ ನನಗೂ ಇಲ್ಲ ಸರ್, ಅದಕ್ಕೆ ಸಿದ್ಧವಾಗಿ ಇದ್ದೀನಿ ಸರ್. ನಾನು ಸರ್ಕಾರದ ಉಪ್ಪು ತಿಂದಿದ್ದೀನಿ ಸರ್. ಶಿಕ್ಷೆ ಅನುಭವಿಸೋದಕ್ಕೆ ಮುಂಚೆ ನಾನೊಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ಆಸೆ. ಅದೊಂದು ಅವಕಾಶ ಮಾಡಿಕೊಳ್ಳಿ ಸರ್. ಈ ಸಿಲ್ಬೆ ಸಾಕ್ಷಿಯಾಗಿ ಹೇಳ್ತೀನಿ ಸರ್, ನನ್ನ ಮೇಲೆ ಅನುಮಾನ ಪಡಬೇಡಿ ಸರ್. ಸರ್, ಲಕ್ಷಾಂತರ ರೂಪಾಯಿ ಬೆಲೆ ಬಾಳ ಅರಣ್ಯ ಸಂಪತ್ತಿನ ಕೂಡಿಟ್ಟಿರೋ ಜಾಗ ನನಗೆ ಗೊತ್ತು ಸರ್. ಸರ್, ಇವತ್ತೇ ಅದನ್ನೆಲ್ಲ ಸಾಗಿಸ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಮುಂಚೆ ನಾವು ಅಲ್ಲಿಗೆ ಹೋಗಿ ಅದನ್ನ ತಡೆಗಟ್ಟಬೇಕು ಸರ್. ನನ್ನ ನಂಬಿ ಸರ್. ನಡೀತಾ